ಅಪ್ರಿಯ ಎಚ್ 16 ನ್ಯೂಸ್ ಅಥವಾ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸ್ತಾ ನಾನು ಎಂ ಐ ಅದು ಮಲಪಾಶಿರ್ತಾವ. ಇವತ್ತಿನ ಪ್ರಮುಖ ಸುದ್ದಿಗಳು ಈಗಾಗಲೇ ನೀವು ಆಸನ ನೋಡ್ತಾ ಇದ್ದೀರಿ. ಅವು ಯಾವ ಸುದ್ದಿಗಳು ಇವತ್ತು ಅಂಥವೇನು ಅಭಿವರಿಸಿದವ ಅಥವಾ ಒಳ್ಳೆಯವು ಘಟಿಸಿದವ ಏನಾಗಿದಾವ ಎಂತಾಗಿದ ನೋಡ್ರಿ ಮುಂದೆ ಬರುತ್ತಿರುವಂತಹ ಈ ದೃಶ್ಯಾವಳಿಗಳ ಜೊತೆಗೆ ಈ ಒಂದು ಸುದ್ದಿಗಳೆಲ್ಲ. ನಮ್ಮ ಉತ್ತರ ಕರ್ನಾಟಕಕ್ಕೆ ಯಾಕೆ ಮಹತ್ವ ಕೊಡೋದಿಲ್ಲ? ಎತ್ತರ ಎತ್ತರ ಎಲ್ಲ ಒಳಗೆ ಆಗಲಿ ಉತ್ತರ ಕರ್ನಾಟಕಕ್ಕೆ ಸ್ವಲ್ಪ ಕೊಡಬೇಕಂತೆ. ಒಂದು ಮುಖ್ಯಮಂತ್ರಿನೂ ಕೊಡಬೇಕು, ಒಂದು ಸಚಿವ ಸ್ಥಾನ ಮೈನಾರಿಟಿಗೂ ಕೊಡಬೇಕು. ಯಾಕೆ ಕೊಡ್ತಾರೆ? ಈಗ ನಮ್ಮ ಅಣ್ಣ ಅವರು 10 ವರ್ಷ ಇದ್ದರು ಶಾಸಕರು, ಅವ್ರಿಗೇನು ಕೊಡಲಿಲ್ಲ. ನಾನು ಇದ್ದೀನಿ ಈಗ. ಈಗ ನೋಡಿದಂದ್ರೆ ರೈಟ್ ಫ್ರಮ್ ಇಂಡಿಪೆಂಡೆನ್ಸ್ ಬೆಳಗಾವಿ ಜಿಲ್ಲೆಗೆ ಯಾವಾಗೂ ಒಂದು ಸಚಿವ ಸ್ಥಾನ ಮೈನಾರಿಟಿಯವರಿಗೆ ಕೊಡಲಿಲ್ಲ. ಬೆಳಗಾವಿ ಜಿಲ್ಲೆಗೆ ಯಾಕೆ ಕೊಡ್ತಾ ಇಲ್ಲ ಅದೆಲ್ಲರೂ ಈಗ ಕೇಳಾಗ್ತಾರೆ. ನಾನು ಹೇಳಿದ್ದೀನಿ, ಇದು ಸರ್ಕಾರದ ಏನು ಮಾಡ್ತಾರೋ ಮುಖ್ಯಮಂತ್ರಿ ಕೊಡ್ಬೇಕು ಮೈನಾರಿಟಿಯವ್ರಿಗೆ. ಈಗ ಹೆಂಗೆ ನಮ್ಮದೇ ಮಹಿಳಾ ಕೋಟಾ ಒಳಗೆ ಮೇಡಮ್ಗೆ ಕೊಟ್ಟಿದ್ದಾರೆ, ಅವ್ರ ಕೆಲಸ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದು ಮಹಿಳಾ ಕೋಟಾ ಇತ್ತು. ಮೈನಾರಿಟಿ ಕೋಟಾದಿಂದ ಯಾಕೆ ಕೊಡೋದಿಲ್ಲ? ಅಫ್ಕೋರ್ಸ್ ಯಾಕಿಲ್ಲ, ಯಾರಿಲ್ಲಂದ್ರೆ ಹೇಳ್ತಾರು ಎಲ್ಲರೂ ಆಕಾಂಕ್ಷಿ ಇರೋರು. ಮತ್ತು ಬರೀ 2 ಸಚಿವ ಸ್ಥಾನ ನಮಗೆ ಯಾಕೆ ಇರಬೇಕು? ಅವ್ರ ಕಾಲದಲ್ಲಿ ಏನೇನು ಅನ್ಯಾಯ ಮಾಡಬೇಕು ಮಾಡಿದ್ರು, ಯಾವ ಬಡವರು ಏನು ಸಹಾಯ ಮಾಡಲಿಲ್ಲ. ಒಂದು ಕಾರ್ಯಕ್ರಮ ಅವ್ರಿಗೆ ಕೊಡೋಕ್ಕಾಗಿಲ್ಲ. ಒಂದು ಯಾವ್ದಾದ್ರು ಒಂದು ಬಡವರು ಅಕ್ಕಿ ಕೊಡೋ ಕಾರ್ಯಕ್ರಮ ಅವ್ರು ಮಾಡಿದ್ರ, ಕಾರ್ಡ್ ಕೊಡೋ ಕಾರ್ಯಕ್ರಮ ಅವ್ರು ಮಾಡಿದ್ರು, ಪೆನ್ಷನ್ ಕೊಡೋ ಕಾರ್ಯಕ್ರಮ ಅವ್ರು ಮಾಡಿದ್ರ, ಸೈಟ್ ಕೊಡೋ ಕಾರ್ಯಕ್ರಮ ಆಶ್ರಯ ಕಾರ್ಯಕ್ರಮ ಅವ್ರ ಆಯ್ತಾ, ಜಮೀನು ಕೊಡೋ ಕಾರ್ಯಕ್ರಮ ಅವ್ರ ಆಯ್ತಾ? ನಾವು ಇವತ್ತು ಇದನ್ನ ಏನೋ ಕೆಲವು ಸಂದರ್ಭದಲ್ಲಿ ಕೆಲವು ಸರ್ಕಾರಿ ನೌಕರಿದ್ದಾರೆ, ಅನುಕೂಲಿಸ್ತಿದ್ದಾರೆ, ಅವ್ರಿಗೆಲ್ಲ ಸಿಗ್ತಾ ಇದೆ, ಅದನ್ನೆಲ್ಲ ಬಿಟ್ಟು ನಮಗೆ ಮೊದಲಿನ ಅದನ್ನೆಲ್ಲ ಸದೃಢವಾಗಿ ಇಟ್ಟಿದ್ದು. ಇವತ್ತು ಹೇಳ್ತಾ ಇದ್ದೀವಿ, ಯಾರ್ಯಾರು ಬಡವರಿದ್ದಾರೆ ಕೆಲವರು, ಈಗ ನಮ್ಮ ರಾಜ್ಯ ಅತಿ ಹೆಚ್ಚು ಅನುಕೂಲ ಇದೆ. ಕೆಲವು ಕಡೆ ಎಲ್ಲ 5 ಎಕರೆ 10 ಎಕರೆ 20 ಎಕರೆ ಎಲ್ಲ ಇದೆ, 20 ಎಕರೆ 25 ಎಕರೆ ಎಲ್ಲ ಇತ್ತು. ಬಡವರು ಯಾರು ಅನ್ನೋದು ಲಿಮಿಟೇಷನ್ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾರೆ. ಕೆಲವರು ಜಿ ಎಸ್ ಟಿ ಬಿಡ್ತಾ ಇದ್ದಾರೆ, ಕೆಲವರು ಇನ್ಕಮ್ ಟ್ಯಾಕ್ಸ್ ಬಿಡ್ತಾ ಇದ್ದಾರೆ ಅಂತವನ್ನೆಲ್ಲ ಒಂದು ಲಿಸ್ಟ್ ಮಾಡಿದ್ದಾರೆ. ಅಕಸ್ಮಾತ್ ಯಾರಾದ್ರು ಬಡವರಿದ್ದಾರೆ, ಬಡವರಿತ್ತು ಅಂದರೆ ಅದನ್ನೆಲ್ಲ ವಾಪಸ್ಸು ರೆಕ್ಟಿಫೈ ಮಾಡಬೇಕು ಅಂತೇಳಿ ವಾಪಸ್ಸು ತೆಗೆದಾಕಿದ್ರು ವಾಪಸ್ ಇನ್ನೊಂದು ಸತಿ ಅಪ್ಲಿಕೇಶನ್ ತೊಗೊಂಡು ಅವ್ರಿಗೆ ಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ನಾನು ಚೀಫ್ ಮಿನಿಸ್ಟ್ರು, ನಮ್ಮ ಫುಡ್ ಮಿನಿಸ್ಟ್ರು, ರೆವಿನ್ಯೂ ಮಿನಿಸ್ಟ್ರು, ನಾವೆಲ್ಲ ಕೂತ್ಕೊಂಡು ಆರ್.ಡಿ.ಪಿ.ಆರ್. ಮಿನಿಸ್ಟ್ರು ಎಲ್ಲ ಕೂತ್ಕೊಂಡು ನಾವು ಮಾತಾಡಿದ್ದೀವಿ. ನಾವು ಯಾವ ಬಡವರು ಇಷ್ಟೆಲ್ಲ ಸಹಾಯ ಮಾಡ್ತಾ ಇದ್ದೀವಿ, ಯಾರು ಬಡವರಿಗೆ ನಾವು ತೊಂದರೆ ಮಾಡೋಕ್ಕಿಲ್ಲ. ಅವ್ರ ಅಪೋಸಿಷನ್ ಪಾರ್ಟಿ ಪಾಪ ಅವ್ರಿಗೇನು ಇಲ್ವಲ್ಲ, ಅದಕ್ಕೆ ಏನಾದ್ರು ಒಂದು ಮೊಸರಲ್ಲಿ ಕಲ್ಲು ಹುಡುಕುವಂತ ಕೆಲಸ ಮಾಡೋದು ಆ ಕೆಲಸ ಮಾಡಿ. ಸರ್, ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ, ಅಕ್ಕರ ಖರೀದಿ ಆಗ್ತಿದೆ ಸರ್, ನಿಮಗೇನಾದ್ರೂ ಅರ್ಥಿ ಸುಳಿ ಬಂದ ಎಂಎಲ್ಎಗಳು ಯಾರಾದ್ರೂ ಹೇಳಿದ್ದಾರೆ ಸರ್? ನೋಡ್ರಿ, ನೀವು ಮಾಧ್ಯಮದವರು ಚರ್ಚೆ ಮಾಡ್ತಾಯಿಲ್ಲ, ನಾನು ನಿಮ್ಮನೇ ಅಕ್ಯೂಸ್ ಮಾಡ್ತಾ ಇದ್ದೀನಿ. ಎತ್ತಾಳು 1,000 ಕೋಟಿ ರೂಪಾಯಿ ಖರೀದಿ, 1,000 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತ ಹೇಳಿದ್ಮೇಲೆ ನೀವ್ಯಾಕೆ ಡಿಬೇಟ್ ಮಾಡ್ತಾ ಇಲ್ಲ? ವೈ ಆರ್ ನಾಟ್ ಡಿಬೇಟಿಂಗ್? ಅವ್ರು ಹೇಳಿದ್ರು ಇಲ್ಲ, ಅವ್ರು ಬಿಜೆಪಿ ಹಾಕಿದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಫಸ್ಟ್ 1,000 ಕೋಟಿ ರೂಪಾಯಿ ಅಂತ ಎತ್ತಾಳು ಹೇಳಿದ್ಮೇಲೆ ನೀವು ಚರ್ಚೆ ಮಾಡಿ ಫಸ್ಟ್, ಎಲ್ಲಿಂದ ಬಂತು, ಯಾರು ಬಂತು, ಯಡಿಯೂರಪ್ಪ ಅವ್ರ ಮನೇಲಿ ಇದೆಯಾ, ಇವನು ಅಶೋಕ್ ಮನೇಲಿ ಇದೆಯಾ, ವಿಜೇಂದ್ರ ಮನೇಲಿ ಇದೆಯಾ, ಅಶ್ವತ್ಥನಾರಾಯಣ ಮನೇಲಿ ಇದೆಯಾ, ಕುಮಾರಸ್ವಾಮಿ ಮನೇಲಿ ಇದೆಯಾ, ಎಲ್ಲಿದೆ ಅಂತೇಳಿ ಫಸ್ಟ್ ನೀವು ಚರ್ಚೆ ಮಾಡ್ಬೇಕಿದ್ದಲ್ಲ. ಸುಮ್ ಸುಮ್ನೆ ಒಬ್ಬ ಮಿನಿಸ್ಟರ್ ಅವ್ರ ಮೇಲೆ ಏನಾದ್ರು ಬೇರೆ ಅಲಿಗೇಷನ್ ಮಾಡಿದ್ರ ಇಲ್ಲ ಅವ್ರಿಗೆ ನೋಟಿಸ್ ಕೊಟ್ರ ಬಿಜೆಪಿ ಅವರು, ಫಸ್ಟ್ ಅಲ್ಲಿಂದ ಶುರು ಆಗಲಿ ಆಮೇಲೆ ವಿಚಾರಗಳು. ರೋಡ್ ನಿರ್ವಹಣೆ, ನಮ್ಮ ಪಾಟ್ ಹೋಲ್ಸು ಮತ್ತು ನಮ್ಮ ರಾಜಕಾಲುವೆ ಮತ್ತು ನಮ್ಮ ಲೇಕ್ ಮೇಲೆ ಇರ್ತಕ್ಕಂಥ ಒತ್ತುವರಿ ಮತ್ತು ಸುಮಾರು ಖಾತೆಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳು, ಅದು ಎಲ್ಲಕ್ಕೆ ನಾವು ನಿರ್ದೇಶನಗಳನ್ನು ಕೊಟ್ಟಿದ್ದೇವೆ.
ಮುಂದಿನ ತಿಂಗಳು ಪ್ರತಿ ತಿಂಗಳು ನಾನು ಝೋನ್ಗೆ ಬರ್ತೀನಿ ಅಂತ ಹೇಳಿರುವುದರಿಂದ ಅದ್ರ ಮೇಲೆ ಟೈಮ್ ಬೌಂಡ್ ಕೊಟ್ಟಿದ್ದೀನಿ. ಅದು ನಿಗದಿತ ಸಮಯ ಒಳಗಾಗಿ ಅವರು ಏನು ಮಾಡ್ತಾರೆ ಮುಂದೆ ರಿವ್ಯೂ ಮಾಡಿಕೊಂಡು ಆಮೇಲೆ ಮುಂದಿನ ಸಭೆ ಪ್ರಾರಂಭ ಮಾಡ್ತೀನಿ. ಮುಂದಿನ ತಿಂಗಳು ಕೂಡ ಇದೇ ಪ್ರಕಾರ ಬರ್ತೀನಿ ಥರ್ಡ್ ಟ್ಯೂಸ್ಡೇಗೆ. ಹೌದು ಮೇಡಮ್, ಅದು ರೋಡ್ಗೆ ಸಂಬಂಧಪಟ್ಟಂತ ಏನಿದೆ ಮತ್ತು ಇದನ್ನು ಪಾಟ್ಗೆ ಸಂಬಂಧಪಟ್ಟಂತ ಏನಿದೆ ಅದು ನಾವು ಸಾಲ್ವ್ ಮಾಡ್ತಾನೆ ಇದ್ದೀವಿ. ಮತ್ತು ಎನ್ಕ್ರೋಚ್ಮೆಂಟ್ ಮತ್ತು ಫುಟ್ಪಾತ್ ಮೇಲೆ ಏನೇನು ತೋರಿ ಇದೆ ಅದು ತಪ್ಪಿಸೋಕೆ ಕೂಡ ಕ್ರಮ ಕೈಗೊಂಡಿದ್ವಿ. ಇಮಿಡಿಯೇಟ್ಲಿ ಮಾಡ್ತಾರೆ. ಇವತ್ತು ಕೆಲವು ಡಿಸೆಂಟಿಂಗ್ ಕೆಲಸಗಳನ್ನು ಸೆಕ್ಟರ್ 6 ಇಮಿಡಿಯೇಟ್ಲಿ ಪ್ರಾರಂಭ ಮಾಡಬೇಕು. ಮತ್ತು ಆ ರೈಗೆ ಅದು ರೋಡ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಮೇನ್ ರೋಡ್ ಬರುತ್ತೆ ಅದನ್ನು ಕೂಡ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಅದರ ಡಿಸೆಂಟಿಂಗ್ ಕೂಡ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಇಲ್ಲಿವರೆಗೆ ತಾವೇ ನೋಡಿದ್ರಲ್ಲ ಸುದ್ದಿಗಳನ್ನು, ಜೊತೆಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಾಜ್ಯದ ಸ್ಥಾನಿಕ ಸುದ್ದಿಗಳನ್ನು ಈರಳಿಸ್ತೀನಿ ಮಗ. H16 ನ್ಯೂಸ್ ಅಥವಾ H16 ನ್ಯೂಸ್, ಅರ್ಥಾತ್ ಹೇ ಸೀತಾರಾಮ್, ಸತ್ಯ ಸುದ್ದಿಗಳು ನೀಡ್ತಾ ಇದೆಯಾ? ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಯಾಕೆಂದರೆ H16 ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.